ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಧ್ಯಾ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ಮಾರ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಬಿಸಿಲಿದೆ ಇವತ್ತು, ಮತ್ತು ಈಗೆಲ್ಲ ಹೂವು ಎಲ್ಲ ಕಿತ್ತಿಡೋಣ ಅಂತಂದ್ಬಿಟ್ಟು ಗಿಡದಲ್ಲೆಲ್ಲ ಹೂವು ಹಾಗೇ ಇತ್ತು. ಸೊ ಮಾರ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ದಿನಗಳಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಾಯಿತು ಎತ್ತ ಅನ್ನೋದು ಖಂಡಿತ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ, ಓಕೆನಾ? ಸೊ ನಮ್ಮ ಗೌರಿಗೆ ಹುಷಾರಿಲ್ಲ, ತುಂಬ ಬೇಜಾರು ಮನೇಲಿ ಎಲ್ಲರಿಗೂ. ಏನಾಯಿತು ಅಂದರೆ, ಅದಕ್ಕೆ ಈ ನನ್ನ ಮಕ್ಕಳೇನು ಮಾಡಿದ್ದಾರೆ ಅಂತಂದರೆ ಎಡವಟ್ಟು ಕೆಲಸ ಮಾಡಿಬಿಟ್ಟವ್ರೆ. ಆ್ಯಕ್ಚುಲಿ ಒಂದೊಂದು ಇಡಿಯಷ್ಟು ಚಕ್ಕೆ ಬುಸ ಹಾಕಿ ಹಾಲಲ್ಲಿ ಇಡಿ ಅಂತ ಅಂದಿದ್ದು. ಸೊ ಯಾವಾಗಲೂ ಮಕ್ಕಳಿಬ್ಬರು ಸೇರಿಕೊಂಡು ಕರುಗಳಿಗೆ ಹಾಲು ಕುಡಿಸೋದು. ಸೊ ಯಾವಾಗ ಏನು ಮಾಡಿಬಿಟ್ಟವ್ರೆ, ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಏನಾಗಿದೆ ಅಂದರೆ, ಅದಕ್ಕೆ ಹೊಟ್ಟೆ ಕಟ್ಕೊಂಡು ಹಾಲೇ ಕುಡಿತಾ ಇದ್ದಿಲ್ಲ, ತುಂಬ ಸಪ್ಪಗಾಗಿತ್ತು. ಡಾಕ್ಟ್ರ್ ಹೇಳಿದ್ರು ಇನ್ನೊಂದು 2 ಡೇಸ್ ಬಿಟ್ಟಿದ್ರೆ ಕರು ಸತ್ತೋಗಿರೋದು ಅಂತ. ಸೊ ಈ ಸ್ಟೇಜಲ್ಲಿತ್ತು ನಮ್ಮ ಗೌರಿ. ಬಟ್ ಈಗ ತುಂಬ ಚೆನ್ನಾಗಿದೆ. ಸೊ ಇದೊಂದು ರೀಸನ್ನು ಅಂದ್ಕೊಬೋದು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಹೇಗೆಂದರೆ ಹಸುಗಳಿಗೆ ಆಗಿರ್ಬೋದು ಕರುಗಳಿಗೆ ಆಗಿರ್ಬೋದು ಈ ರೀತಿ ಆದಾಗ ತುಂಬ ಬೇಜಾರಾಗುತ್ತೆ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರೋಲ್ಲ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಇಲ್ಲಿ ನೋಡಿ ನಮ್ಮ ಆಂಟಿಯವ್ರದ್ದು ನಾಯಿ ಇದು. ನಾನು ಆ ಕಡೆ ಓಡಾಡ್ತಾ ಇರುವಾಗೆಲ್ಲ ಬಗ್ಲದೆ ಅದು. ಸೊ ಆ ನಾಯಿ ಜೊತೆ ಮಾತಾಡ್ಕೊಂಡು ನಿಂತಿದ್ದಕ್ಕೆ ಇವತ್ತು ಹಾಲು ಉಗಿಸಿಟ್ಟೆ ನಾನು. ನನಗೆ ತುಂಬ ಇಷ್ಟ ಈ ನಾಯಿಗಳು, ಈ ಬೆಕ್ಕು ಇದೆಲ್ಲ ಅಂದರೆ ಅದ್ರ ಜೊತೆಲಿ ಮಾತಾಡ್ಕೊಂಡಿದ್ನಲ್ವ. ಸೊ ಹಾಲೆಲ್ಲ ಉಗಿಸ್ಬಿಟ್ಟೆ. ಸೊ ಇವತ್ತು ನಾನು ಏನಕ್ಕೆ ಇಷ್ಟು ಬೇಗ ರೆಡಿ ಆಗಿದ್ದೀನಿ ಅಂದರೆ, ಮಕ್ಕಳಿಗೂ ಈಗ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಕವನಾಗಿ ಒಂದು ಕಡೆ ನಾನು ರಾಗಿ ಅಂಬಲಿ ಮಾಡಿಟ್ಟಿದ್ದೀನಿ. ಇವತ್ತು ತುಂಬ ಕೆಲಸ ಇದೆ, ಯಾಕಂತಂದರೆ ಅತ್ತೆಯವ್ರ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ನಮ್ಮ ಮನೆ ಬಂದುಬಿಟ್ಟು ಈಗ ಆಲ್ಟರ್ ಮಾಡಿಸ್ಬೇಕು, ಮತ್ತು ಅಲ್ಲೊಂದು ಸ್ವಲ್ಪ ಏನಂದರೆ 500ನ ಹೋಗಿ ಕೇಳ್ಕೊಂಬರ್ಬೇಕು. ಸೊ ಯಾವ ಟೈಮ್ಗೆ ನಾವು ಗೋಡೆನ ತೆಗಿಬೋದು, ಮತ್ತು ಸ್ವಲ್ಪ ಬ್ಯಾಂಕಲ್ಲೂ ಸಹ ಹಾಗೆ ಕೆಲಸ ಇರೋದ್ರಿಂದ ಬೇಗ ನಾನು ಇವತ್ತು ಮಕ್ಕಳನ್ನ ಕಳಿಸ್ಬಿಟ್ಟು ಸೊ ನಾನು ಹಿಂದೆನೇ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತಂದ್ಬಿಟ್ಟು, ಯಾಕಂದರೆ ಅವರೆಲ್ಲ ಬೆಳಗ್ಗೆ ಹೋದ್ರೇ ಸಿಗೋದು. ಸೊ ಅದಕ್ಕೆ ನಾನು ಇವತ್ತು ಬೇಗ ಕೆಲಸ ಮಾಡಿಕೊಂಡೆ. ಒಂದು ಕಡೆ ಖುಷಿನೂ ಇದೆ, ನಾವು ಇಷ್ಟು ದಿವಸ ಒಂದು ಪುಟ್ಟ ಮನೇಲಿದ್ವಿ, ಈಗ ಸ್ವಲ್ಪ ಮನೆ ದೊಡ್ಡದಾಗ್ತಾಯಿದೆ. ಅದೊಂಥರ ಖುಷಿ ಮೂಮೆಂಟು ನಿಮ್ಮ ಜೊತೆ ಶೇರ್ ಮಾಡಿದೆ, ಯಾಕಂದರೆ ಅವ್ರು ಪೂಜೆ ಎಲ್ಲ ಮಾಡಿದ್ದು ಎಲ್ಲ ಆಯಿತು. ಸೊ ಅದಕ್ಕೋಸ್ಕರದಿಂದ ಇನ್ನೊಂದು ಚೂರು ಕೆಲಸ ಇದೆ, ಇನ್ನೊಂದು 3-4 ಡೇಸಲ್ಲಿ ಎಲ್ಲ ಶಿಫ್ಟಿಂಗ್ ಕೆಲಸನೂ ಮುಗಿಯುತ್ತೆ. ನಾನು ಈಚೀಚೆಗೆ ಏನಂದರೆ ಸ್ವಲ್ಪ ಬಟ್ಟೆ ಸ್ಟಿಚಿಂಗಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿಬಿಟ್ಟಿದೆ, ಯಾಕಂದರೆ ಮನೆಯಿಂದ ನಾವು ಆಲ್ಟರ್ ಮಾಡಿಸುವಾಗ ಈ ಡಸ್ಟೆಲ್ಲ ಕೂತ್ಕೊಂಡು ಬಟ್ಟೆಯೆಲ್ಲ ಹಾಳಾಗೋಗುತ್ತೆ. ಸೊ ಆದಷ್ಟು ಕಮ್ಮಿ ಸಮಯದಲ್ಲಿ ನನಗೆ ಎಷ್ಟು ಸ್ಟಿಚ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸ್ಟಿಚ್ ಮಾಡಿ ಮುಗಿಸ್ಬಿಡೋಣ, ಯಾಕಂದರೆ ಕಸ್ಟಮರ್ ಬಟ್ಟೆ ಹಾಳಾಗೋದ್ರೆ ಮತ್ತು ಪುನಃ ಅವರು ಬಟ್ಟೆಗಳು ಕೊಡೋದಿಲ್ಲ. ಸೊ ಎಲ್ಲ ಥರನೂ ನಿಭಾಯಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರದಿಂದ ನಾನು ಹೇಗೆ ಅಂದರೆ ಹಸ್ಬೆಂಡ್ಗೇನು ಹೇಳೋಕ್ಕೆ ಹೋಗೋದಿಲ್ಲ, ಈ ಕೆಲಸ ಎಲ್ಲ ಅವರೇ ಮಾಡ್ಬೋದು, ಅಂದರೆ ಬ್ಯಾಂಕ್ ಕೆಲಸ ಅದು ಇದು ಎಲ್ಲ. ಬಟ್ ಅವರು ಹುಲ್ ತಂದು ಎಲ್ಲ ಸಾಕಾಗಿ ಹೋಗಿರುತ್ತೆ, ಪುನಃ ಅವ್ರಿಗೆ ಏನನ್ನ ಹೇಳಿದಾಗ ಒಂಥರ ಅವರು ಫೀಲ್ ಮಾಡ್ಕೊತಾರೆ, ಬೇಜಾರು ಮಾಡ್ಕೊತಾರೆ, ಈಗ ಜಸ್ಟ್ ಬಂದಿದ್ದೀನಿ ಎಷ್ಟೊಂದು ಕೆಲಸ ಹೇಳ್ತಿ ಹಂಗೆ ಹಿಂಗೆ ಅಂದ್ಬಿಟ್ಟು. ಹೇಗೂ ನಾನು ಗಾಡಿ ಓಡಿಸೋದ್ರಿಂದ ನಾನು ಎಲ್ಲ ಪ್ರತಿಯೊಂದು ನಾನು ಮಾಡ್ಕೊತೀನಿ, ಯಾವುದೇ ರೀತಿ ಅವ್ರಿಗೆ ತೊಂದರೆ ಕೊಡೋದಿಲ್ಲ. ಸೊ ನನಗೇನು ಕೆಲಸದ ವಿಷಯದಲ್ಲಂತೂ ನಾನು ಬೋರ್ ಅನಿಸೋದಿಲ್ಲ, ಬೇಜಾರು ಮಾಡ್ಕೊಳೋದೇ ಇಲ್ಲ. ನಾನು ಎಷ್ಟೇ ಇದ್ರೂ ಖುಷಿ ಖುಷಿಯಿಂದ ನಿಭಾಯಿಸ್ಕೊಂಡು ಕೆಲಸಗಳು ಮಾಡ್ಕೊಂಡು ಹೊರಟೋಗ್ತೀನಿ. ಸೊ ಇವತ್ತು ಇಷ್ಟು ಕೆಲಸ ಇದೆ, ಮಧ್ಯಾಹ್ನ ಊಟ ಟೈಮ್ ಅಷ್ಟೊತ್ತಿಗೆ ಬಂದುಬಿಡಬೇಕು ಅಂತಂದ್ಬಿಟ್ಟು, ಯಾಕಂದರೆ ಬ್ಯಾಂಕಲ್ಲೆಲ್ಲ ಏನಂದರೆ ನಮ್ಮ ಕಡೆ ಸ್ವಲ್ಪ ಕ್ರೌಡ್ ಇರುತ್ತೆ, ಎನಿ ಟೈಮ್ ಕ್ರೌಡ್ ಇರುತ್ತೆ ಬ್ಯಾಂಕ್ ಅಂದಮೇಲೆ ಎಲ್ಲ ಕಡೆನೂ ಹಾಗೆ ಅಲ್ವಾ. ಅದಕ್ಕೆ ನಾನು ಬೇಗ ಒಂದು 10 ಅಂದರೆ ಓಪನ್ ಆಗೋ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಇಟ್ಬಿಡೋಣ ಅಂತಂದ್ಬಿಟ್ಟು ಈ ಟೈಮ್ಗೆ ನಾನು ಬೇಗ ಕೆಲಸ ಮಾಡಿಕೊಂಡು ಬೆಳಗ್ಗೆ ಅಂದರೆ ನಾನು ಇವತ್ತು 4ಗೆಲ್ಲ ಎದ್ದೆ, ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟೆ. ನನಗೆ ಹೇಗೆ ಅಂದರೆ ಆಚೆ ಎಲ್ಲ ನಾವು ಹೋಗಬೇಕು ಅಂದರೆ ಕೆಲಸನೆಲ್ಲ ಮುಗಿಸ್ಕೊಂಬಿಟ್ಟು ಹೋಗಬೇಕು. ಸೊ ಅಲ್ಲೆಲ್ಲ ಇಟ್ಬಿಟ್ಟು ಹೋಗೋಕ್ಕಾಗೋದಿಲ್ಲ, ಮಕ್ಕಳಿಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಈಗ ಆಲೂಗಡ್ಡೆ ಪಲ್ಯನ ಒಗ್ಗರಣೆಗೆ ಹಾಕೋಣ, ಅಂದರೆ ಆಲೂಗಡ್ಡೆ ಎಲ್ಲ ಬಿಡಿಸಿಟ್ಟಿದ್ದೀನಿ, ಚೆನ್ನಾಗಿರುತ್ತೆ ನೀರು ದೋಸೆಗೆ ಅಂತಂದ್ಬಿಟ್ಟು. ಈಗ ಎಣ್ಣೆ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕ್ತಾಯಿದ್ದೀನಿ, ಆಲೂಗಡ್ಡೆ ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ, ಒಂದು ಕಡೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಚಿಟ್ಟಿದ್ದೀನಿ, ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕು. ಆ್ಯಕ್ಚುಲಿ ಆಲೂಗಡ್ಡೆ ಪಲ್ಯಕ್ಕೆ ಏನಂದರೆ ನಾರ್ಮಲಾಗಿ ನಾವು ಹೇಗೆ ಮಾಡ್ತೀವೋ ಹಾಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಬಿಟ್ಟು ಒಂಚೂರು ಗರಂ ಮಸಾಲೆ ಹಾಕ್ಕೊಂಡ್ರೆ ಅಂತೂ ಸೂಪರ್ ಟೇಸ್ಟ್ ಇರುತ್ತೆ ಆಲೂಗಡ್ಡೆ ಪಲ್ಯ.
ಅದನ್ನು ಬೇಕಾದರೆ ಸಪೋಸ್ ಏನೋ ಉಳಿದಿದ್ರೆ ಆಲೂಗಡ್ಡೆ ಪಲ್ಯ ಎಲ್ಲ, ಅದನ್ನು ನೈಟಿಗೆ ಡಿನ್ನರ್ಗೆ ಇಲ್ಲ ಸ್ನ್ಯಾಕ್ ಟೈಮ್ಗೆ ಆಲೂಗಡ್ಡೆ ಬೋಂಡ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ, ನನಗೆ ಇಷ್ಟ. ಸೊ ಗರಂ ಮಸಾಲೆ ಎಲ್ಲ ಹಾಕಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ. ಬಟ್ ಈಗ ದೋಸೆಗೆ ಹಾಕೋಲ್ಲ, ಇನ್ನು ನೆಕ್ಸ್ಟ್ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಆಲೂಗಡ್ಡೆ ಪಲ್ಯನ ಬೋಂಡ್ ಹಾಕ್ಕೊಳೋಣ ಅಂದ್ಬಿಟ್ಟು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಗರಂ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಆಲೂಗಡ್ಡೆ ಪಲ್ಯಕ್ಕೆ, ಬೋಂಡ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ, ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಸೊ ಪಲ್ಯ ರೆಡಿ ಆಗುತ್ತೆ. ಇನ್ನು ನಾನು ಹೋಗಿ ಬಂದುಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ. ಮುಗ್ದಾದ್ಮೇಲೆ ಇನ್ನು ನೆಕ್ಸ್ಟು ನಾಳೆಯಿಂದ ಇಲ್ಲ ಮೇ ಬಿ ನಾಳೆ ನಾಳಿದಿಂದ ಕೆಲಸ ಶುರು ಆಗ್ಬೋದು ಅಂತ ಅಂದ್ಕೊತೀನಿ. ಯಾಕಂದರೆ ಇಷ್ಟು ಕೆಲಸದ್ದು ನಿಭಾಯಿಸೋದು ಸ್ವಲ್ಪ ಕಷ್ಟ, ನಾನು ಅದಕ್ಕೆ ಆವಾಗವಾಗ ಬ್ರೇಕ್ ತೊಗೊಂಡ್ಬಿಡ್ತೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ. ಸೊ ಈ ರೀತಿ ಇತ್ತು ನನ್ನ ದಿನ ಅಂತ ಹೇಳ್ಬೋದು. ಈಗ ಮಕ್ಕಳನ್ನೆಲ್ಲ ಕಳಿಸಾದ್ಮೇಲೆ ಸ್ವಲ್ಪ ಹಸುಗಳ ಮನೇಲಿ ಒಂಚೂರು ಸಗಣಿಯೆಲ್ಲ ಎತ್ತಾಕ್ಬಿಟ್ಟು ಕೊಟ್ಬಿಟ್ಟು ಹೊರಟೋಗ್ಬಿಡೋಣ, ಹಸ್ಬೆಂಡ್ಗೂ ಈಸಿ ಆಗುತ್ತೆ ಅಂದ್ಬಿಟ್ಟು. ಸೊ ಹಸುಗಳ ಮನೆಗೆ ಬಂದಿದ್ದೀನಿ. ಸೊ ಈಗ ಸಗಣಿ ಎತ್ತಾಕ್ಬಿಟ್ಟು ನಾನು ಬ್ಯಾಂಕ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಬಂದೆ. ಇವತ್ತು ಬಸ್ಸಾರು ಮಾಡೋಣ ಅಂತ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇವತ್ತು ನಾನು ತುಂಬ ಖುಷಿಯಲ್ಲಿದ್ದೀನಿ, ಅದಕ್ಕೋಸ್ಕರ ನನಗೆ ತುಂಬ ಫೇವ್ರೇಟು. ಸೊ ಈ ಥರ ಬಸ್ಸಾರು ಮಾಡ್ಕೊಂಡು ತಿನ್ನುವಾಗ ನನಗೆ ತುಪ್ಪ ಮುದ್ದೆ ಬಿಸಿ ಬಿಸಿಯಾಗಿ ಬಸ್ಸಾರು ಸಾಂಬಾರಲ್ಲಿ ನಾನು ಊಟ ಹೊಟ್ಟೆ ತುಂಬ ಊಟ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ನಂಗೆ ತುಂಬ ಇಷ್ಟ ಬಸ್ಸಾರು ಅಂದರೆ. ಸೊ ಬೀನ್ಸು ಮತ್ತು ಬೇಳೆ ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಉಪ್ಪು ಹಾಕಿ ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಕೆಲವರು 2 ವಿಷಲ್ ಕೂಗಿಸ್ಕೊತಾರೆ, ನನಗೆ ಸ್ವಲ್ಪ ನುಣ್ಣಗಿರಬೇಕು ಪಲ್ಯ ಅಂತ. ಸೊ ಅದಕ್ಕೋಸ್ಕರ ಈಗ ವಿಷಲ್ ಕೂಗಿಸಿದ್ದೀನಿ. ಈಗ ಖಾರಕ್ಕೆ ನಾನು ಇಲ್ಲಿ ಬಂದುಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಟೊಮೆಟೊನೂ ಸಹ ಹಾಕ್ಕೊಬೋದು. ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನಾನು ಇಲ್ಲಿ ಟೊಮೆಟೊನ ಯೂಸ್ ಮಾಡ್ತಾಯಿಲ್ಲ. ಜಾರಿಗೆ ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಏನು ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ. ನೀವು ಈ ಟೈಮ್ಗೂ ಬೇಕಾದರೆ ಒಂದು ಟೊಮೆಟೊನ ಹಾಕ್ಕೊಬೋದು. ನಾನು ಟೊಮೆಟೊನ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಟೊಮೆಟೊ ಇದ್ದಿಲ್ಲ. ಸೊ ನಾನು ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಜಾಸ್ತಿ ಹುಣ್ಸೆಹಣ್ಣು ಹಾಕ್ತೀನಿ, ಯಾಕಂದರೆ ಟೊಮೆಟೊ ಇಲ್ಲದಿರೋದ್ರಿಂದ ಒಂದು ಸ್ವಲ್ಪ ಹುಣ್ಸೆಹಣ್ಣು ಇದಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳೋದು ಅಷ್ಟೇ. ಇವತ್ತು ನಾನು ಆ್ಯಕ್ಚುಲಿ ಬಸ್ಸಾರು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಓಕೆನಾ? ಸೊ ಇದೆಲ್ಲ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಈಗ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊತೀನಿ. ಇದು ಸ್ವಲ್ಪ ಇದಿಷ್ಟು ರೆಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೇಳೆ ನಾವೇನು ಕೂಗಿಸ್ಕೊಂಡಿದ್ದೀವಲ್ಲ, ಸೊ ಬೇಳೆನ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ, ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅಂದ್ಬಿಟ್ಟು. ಸ್ವಲ್ಪ ಬೇಳೆ ಜಾಸ್ತಿನೂ ಸಹ ನಾನು ಹಾಕ್ಕೊಬೋದು, ಹೆಚ್ಚಿಗೆ ಮಾಡಬೇಕು ಅಂತಂದಾಗ. ನಾನು ಇಲ್ಲೊಂದು ಚೂರು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈ ರೀತಿ ಬೇಳೆ ಎಲ್ಲ ಹಾಕಿ ರುಬ್ಬಿದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಬಸ್ಸಾರು ಅಂತ. ಸೊ ಯಾರ್ಯಾರಿಗೆಲ್ಲ ಬಸ್ಸಾರು ಇಷ್ಟ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗ ರುಬ್ಕೊಂಡಿದ್ದಾಯಿತು. ನೆಕ್ಸ್ಟು ಬಂದುಬಿಟ್ಟು ಪಲ್ಯ ಒಗ್ಗರಣೆಗೆ ಹಾಕೋಣ ಅಂತಂದ್ಬಿಟ್ಟು ನಾನಿಲ್ಲಿ ಎಣ್ಣೆ ಮತ್ತು ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊತೀನಿ ನಾನು. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬೇಕಂದರೆ ಬೆಳ್ಳುಳ್ಳಿ ಸಹ ಜಜ್ಜಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ, ಸೊ ಹಸ್ಬೆಂಡ್ ತಿನ್ನಲ್ಲ ಅದಕ್ಕೋಸ್ಕರಿಂದ. ಸೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ಬೇಯಿಸಿಟ್ಕೊಂಡಿರುವಂಥ ಬೀನ್ಸು ಬೇಳೆನ ನೀರೆಲ್ಲ ಬಾಗಿಸ್ಬಿಟ್ಟು ಇದರ ಜೊತೇಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೊ ಪಲ್ಯನೂ ರೆಡಿ ಆಯಿತು. ಆ್ಯಕ್ಚುಲಿ ಬಸ್ಸಾರೆಲ್ಲ ಏನಿದ್ರು ತುಪ್ಪದ ಜೊತೆಲಿ ತಿಂದಾಗ ತುಂಬ ರುಚಿಯಾಗಿರುತ್ತೆ. ಸೊ ಇವತ್ತು ಇಷ್ಟಪಟ್ಟು ನಾನು ಅಡುಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ತಿನ್ನಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನನಗೆ ಫೇವ್ರೇಟು ಬಸ್ಸಾರು ಅಂತ ಹೇಳ್ಬೋದು. ಸೊ ಈಗ ಪಲ್ಯ ರೆಡಿ ಆಯಿತು. ನೀವು ಬಸ್ಸಾರು ಸುಮಾರು ರೀತಿಯಲ್ಲಿ ಮಾಡ್ಬೋದು. ಈಗ ನೀವು ನೋಡ್ಬೋದು ಇಲ್ಲಿ ಸಾಂಬಾರೆಲ್ಲ ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ ಸಾಂಬಾರಿಗೆ. ಸೊ ಆಲ್ರೆಡಿ ಮುದ್ದೆನೂ ಸಹ ರೆಡಿ ಮಾಡಿಟ್ಟಿದ್ದೀನಿ. ಬಸ್ಸಾರಿಗೆಲ್ಲ ಮುದ್ದೆ ತುಂಬ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ನಾನು ತುಪ್ಪ ಹಾಕ್ಕೊಂಡು ಮುದ್ದೆ ಮೇಲೆ ಊಟ ಮಾಡ್ಕೊಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.